ಇವತ್ತು ಮೋದಿ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಆಗ್ತಾ ಇರತಕ್ಕಂತ ಒಳ್ಳೆ ಚಟುವಟಿಕೆಗಳು ಅದು ಕನಕಪುರದ ಬಾಗಿಲನ್ನು ಕೂಡ ಬಡಿಬೇಕು ಕನಕಪುರಕ್ಕೂ ಒಂದು ತಂಗಾಳಿ ಪ್ರವೇಶ ಮಾಡಬೇಕು ಆರ್ ಅಶೋಕ್ ಅವರು ಭಾರತೀಯ ಜನತಾ ಪಕ್ಷ ಆ ತಂಗಾಳಿ ರೂಪದಲ್ಲಿ ಬಂದಿದ್ದಾರೆ ಕಡೆಯ ಬಾರಿ ಒಂದು ವಾಕ್ಯವನ್ನು ಹೇಳಿರ ಮನೆ ಮನೆಗೆ ಮತದಾರನಿಗೆ ಈ ಸಂದೇಶವನ್ನು ತಲುಪಿಸಬೇಕು ಅಶೋಕ್ ಅವರು ಅಭ್ಯರ್ಥಿಯಾಗಿದ್ದಾರೆ ಸಮರ್ಥವಾಗಿ ಚುನಾವಣೆ ನಡೆಸುತ್ತಿದ್ದೀವಿ ಎರಡನೇದು ನಮ್ಮೆಲ್ಲರತ್ರ ಮೊಬೈಲ್ ಇದೆ ಇದೆ ತಾನೆ ಇದೆಲ್ಲ ವಾಟ್ಸ್ಆಪ್ ಇದಿರಲ್ಲ ನೀವು ಎಷ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದಿರೋ ಆ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಹೇಳಿರತಕ್ಕಂತ ಎಸ್ಸಿ ಗಳಿಗೆ 2% ಜಾಸ್ತಿ ಮಾಡಿದ ಎಸ್ಟಿ ಗಳಿಗೆ 4% ಬರಿಬೇಕು ಕಳಿಸಬೇಕು ಭಾರತೀಯ ಜನತಾ ಪಕ್ಷ ಸರ್ಕಾರ ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ 2% ರಿಸರ್ವೇಷನ್ ಅನ್ನು ಜಾಸ್ತಿ ಮಾಡ್ತವ ಕಾಂಗ್ರೆಸ್ ಅವರು ಅದನ್ನ ಮತ್ತೆ ವಾಪಸ್ ಕಿತ್ತುಕೊಳ್ಳತಾರಂತೆ ಅನ್ನೋದನ್ನ ವಾಟ್ಸ್ಆಪ್ ಅಲ್ಲಿ ಬರಿಬೇಕು ಕಳಿಸಬೇಕು ಅಂತಾರೆ ಸಾಮಾನ್ಯ ಜನಕ್ಕೆ ಗೊತ್ತಾಗಬೇಕು ಯಾವ ಪಿಎಫ್ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಮ್ಮ ಪಕ್ಷದ ನಮ್ಮ ಸಂಘಟನೆಗಳ ಯುವಕರನ್ನ ಕತ್ತುಕೊಂಡು ಹತ್ಯೆ ಮಾಡುತ್ತಿದ್ರು ಅವರನ್ನೇನ್ ಬ್ಯಾನ್ ಮಾಡಿದ್ರು ಇವರು ಅದೇ ತರ ಬಜರಂಗಳವನ್ನು ಬ್ಯಾನ್ ಮಾಡ್ತಾನೆ ಇದನ್ನ ವಾಟ್ಸ್ಆಪ್ ನಲ್ಲಿ ಹೇಳಬೇಕು ಇವರು ಬಜರಂಗಳವನ್ನು ಯಾರು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಆ ಬಜರಂಗಳವನ್ನು ಕೂಡ ಬ್ಯಾನ್ ಮಾಡ್ತಾರಂತೆ ಅಂತ ಹೇಳಬೇಕು ಅನ್ನಭಾಗ್ಯ 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 ಅಂತ ದಿನಬೆಳಗಾದ್ರೆ ಭಜನೆ ಮಾಡಿದ್ರು ನಮ್ಮ ಮಂತ್ರಿಗಳು ಚೆನ್ನಾಗಿ ಹೇಳಿದ್ರು ಅಕ್ಕಿ ಕೊಟ್ಟಿದ್ ಮೋದಿ ಸಿದ್ದರಾಮಯ್ಯ ಕೊಟ್ಟಿದ್ ಗೋಣಿ ಚೀಲ ಆ ಗೋಣಿ ಚೀಲವನ್ನ ಅನ್ನಭಾಗ್ಯ ಅಂತ ಕೊಟ್ರು ಅಂತ 29 ನಾನೇನು ಸುಳ್ಳು ಹೇಳ್ತಾ ಇಲ್ಲ ರೆಕಾರ್ಡ್ ಬೇರೆ ಮಾಡ್ಕೊತಾ ಇದ್ದಾರೆ ಸುಳ್ಳು ಹೇಳಿದ್ರೆ ಕೇಸ್ ಬೇರೆ ಆಗುತ್ತೆ 29 ರೂಪಾಯಿ ಮೋದಿ ಸರ್ಕಾರ ಕೊಡುತ್ತೆ ಅನ್ನಭಾಗ್ಯದಲ್ಲಿ ಇವ್ರು ಕೊಡೋದು 3 ರೂಪಾಯಿ 3 ರೂಪಾಯಿಗೆ ಆ ಇಡೀ ಚೀಲದಲ್ಲಿ ಏನ್ ಸಿಗುತ್ತೆ ಅಕ್ಕಿ ಸಿಗುತ್ತ ಗೋಣಿ ಚೀಲನೇ ಸಿಗುತ್ತೆ ಆ ಗೋಣಿ ಚೀಲನೂ ಬೇಕು ಒಪ್ಕೋತೀನಿ ಆದ್ರೆ ಸತ್ಯ ಹೇಳ್ಬೇಕಲ್ಲ ಅಕ್ಕಿ ಮೋದಿ ಕೊಟ್ರು ನಾನು ಗೋಣಿ ಚೀಲ ಕೊಡ್ತಾ ಇದ್ದೀನಿ ಅಂತ ನಾನೇ ಅನ್ನ ಕೊಟ್ರೆ ಅಂತ ಹೇಳಿದ್ರೆ ಈಗ ಮತ್ತೆ ಹೇಳ್ತಾ ಇದ್ದಾರೆ 10 ಕೆಜಿ ಕೊಡ್ತಾ ಇದ್ದೀನಿ ಅಂತ ನಾನೇ ಒಬ್ಬನ ತಲೆಗೆ 5 ಕೆಜಿ ನಾವು ಈಗಾಗಲೇ 3 ವರ್ಷದಿಂದ ಕೊಡ್ತಾ ಇದ್ದೀವಿ 3 ವರ್ಷದಿಂದ ಕೊಡ್ತಾ ಇದ್ದೀವಿ 3 ವರ್ಷದಿಂದ ಬರೀ ನಮ್ಮ ಮನೆ ಹತ್ರ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಆ ರೇಷನ್ ಕಾರ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅಕ್ಕಿ ತಗೋಬಹುದು ಮಗ ಕೋಡಿಹಳ್ಳಿ ಅಪ್ಪ ಕೋಡಿಹಳ್ಳಿ ತಗೊಳ್ಬಹುದು ಮಗ ಉತ್ತರ ಪ್ರದೇಶದಲ್ಲಿ ತಗೊಳ್ಬಹುದು 1 ಯೂನಿಟ್ ಇಲ್ಲಿ ತಗೊಳ್ಬಹುದು ಅಕ್ಕಿ 1 ಯೂನಿಟ್ ಅಲ್ಲಿ ತಗೊಳ್ಬಹುದು ಅಂದ್ರೆ 1 ಕಂಟ್ರಿ 1 ರೇಷನ್ ಕಾರ್ಡ್ ತಗೊಂಡಿದೀವಿ ಮೋದಿ ಈಡಾಗಲ್ಲ ನೀವು ಬೊಮ್ಮಾಯಿ ಈಡಾಗಲ್ಲ ನೀವು ಅಶೋಕನ ಎದರ್ಸಕ್ ಆಗೋದಿಲ್ಲ ರಿಟೈರ್ಮೆಂಟ್ ಬಹಳ ಒಳ್ಳೇದು ಹೇಗೂ ಒಂದ್ ಪಾರ್ಟಿ ರಿಟೈರ್ಮೆಂಟ್ ನ ಹೊತ್ತಲ್ಲಿ ಬಂದು ನಿಂತ್ಕೊಂಡಿದೆ ಇನ್ನೊಂದ್ ಪಾರ್ಟಿ ರಿಟೈರ್ ಆಗ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ರಿಟೈರ್ ಮಾಡಿಸ್ಬೇಕಾಗತ್ತೆ ಹಾಗಾಗಿ ಅಶೋಕರ ಕಾಲ ಬಂದಿದೆ ಬಿಜೆಪಿ ಕಾಲ ಬಂದಿದೆ ದಾರಿ ಬಿಡಿ ಅಂತ ಹೇಳ್ತಕ್ಕಂತ ಕೆಲಸವನ್ನ ದಾರಿ ಬಿಡಿ ಅಂತ ಹೇಳ್ತಕ್ಕಂತ ಕೆಲಸವನ್ನ ನೀವು ಊರೂರಿಗೆ ಬಂದ್ ಮಾಡಿರ್ತಾರ ನನಗೆ ಹೇಳ್ತೀರಾ ಅಥವಾ ನಿಮ್ಮೂರಲ್ಲಿ ನೀವು ಮಾಡ್ತೀರಾ ನಾವು ಬರ್ತೀವಿ ಬರಲ್ಲ ಅಂತ ಹೇಳಿಲ್ಲ ಅಥವಾ ಊರೂರಿಗೆ ಬಂದ್ ನಾನೇ ಮಾಡಿ ಅಂತ ಹೇಳಿದ್ರೆ ಎಲೆಕ್ಷನ್ ಅಲ್ಲಿ ನಡೆಯಲ್ಲ ನಮ್ಮೂರಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಮಗ್ ಪರಿಚಯ ಇರ್ತಕ್ಕಂತವ್ರ ವಾಟ್ಸ್ಆಪ್ ಗೆ ಎಲ್ಲದಕ್ಕಿಂತ ಹೆಸರು ಹೇಳ್ತೀನಿ ಕನಕಪುರದ ಮತದಾರರು ಬೆಂಗಳೂರಿನ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕಡೆ ತಗೊಂಡು ಸಂದೇಶ ತಲುಪಿ ಅವ್ರವ್ರ ಬರವಣಿಗೆ ಮಾಡ್ಬೇಕು ಓಟಿಂಗ್ ಬರವಣಿಗೆ ಮಾಡ್ಬೇಕು ಸಾವಿರಾರು ಜನ ಕನಕಪುರದ ಮತದಾರರು ಬೆಂಗಳೂರಿನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಓಟಿಗೆ ಅಂತ ಬೆಂಗಳೂರಿಗೆ ಬರ ಇದು ಕನಕಪುರಕ್ಕೆ ಬರುವಾಗ ಆಗ್ಬೇಕು ಒಂದು ಹೊಸ ಕನಕಪುರವನ್ನ ಸೃಷ್ಟಿ ಮಾಡಿಸ್ಲಿಕ್ಕೆ ಕನಕಪುರದಲ್ಲಿ ಒಂದು ಅತ್ಯಂತ ಸಮೃದ್ಧವಾಗಿರತಕ್ಕಂತ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷವನ್ನ ಆರ್ ಅಶೋಕ್ ಅವರನ್ನ ಇದರಲ್ಲಿ ಶಾಸಕರನ್ನಾಗಿ ಆಯ್ಕೆ ಮಾಡತಕ್ಕಂತ ಮೊದಲು 13ಕ್ಕೆ ಶಾಸಕರು ಅದಾದ ನಂತರ ನಾಲ್ಕಾರು ದಿನಕ್ಕೆ ಏನಿದೆ ಭಗವಂತ ಅವರ ಹಣೆಯಲ್ಲಿ ಏನ್ ಬರ್ದಿದ್ದಾನೆ ಅಂತ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅಂತಲೇ ಗೊತ್ತಿದ್ರೆ ಅಕಸ್ಮಾತ್ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಗೊತ್ತಿರ್ಬೋದು ಅದಕ್ಕೂ ಕೂಡ ನಾವೆಲ್ಲರೂ ಜನರ ಮನಸ್ಸನ್ನು ಸಿದ್ಧ ಮಾಡೋಣ ಅಂತ ಹೇಳ್ತಾ ಮತ್ತೊಂದ್ಸಲಿ ನಾನು ನಿಮ್ಮೆಲ್ಲರಿಗೂ ಎರಡೇ ಮನವಿ ಪ್ರತಿ ಮತದಾರನಿಗೆ ಅಶೋಕನ ಹೆಸರು ತಲುಪಿಸ್ಬೇಕು ಪ್ರತಿ ಮತದಾರನಿಗೆ ಕಮಲ ಅಂತಕ್ಕಂತ ಚಿಹ್ನೆ ತಲುಪಿಸ್ಬೇಕು ಹೆದರಿಕೆಯಿಂದ ಹೋಗ್ತಾರೆ ಅವ್ರು ತಲೆ ಕೆಡಿಸ್ಕೋಬೇಡಿ ಹಾಗೆ ಪ್ರತಿ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರ್ತಕ್ಕಂತ ಒಳ್ಳೆ ಕೆಲಸ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂತ ಅನ್ಯಾಯ ಜೆಡಿಎಸ್ ಮಾಡ್ಕೊಳ್ತಕ್ಕಂತ ಹೊಂದಾಣಿಕೆ ಈ ಮೂರನ್ನ ಹೇಳ್ಬೇಕು ಬಿಜೆಪಿ ಮಾಡೋ ಒಳ್ಳೆ ಕೆಲಸ ಕಾಂಗ್ರೆಸ್ ಮಾಡೋ ಅನ್ಯಾಯ ಜೆಡಿಎಸ್ ಅವ್ರು ಮಾಡ್ಕೊಳ್ತಕ್ಕಂತ ಅಂಡರ್ಸ್ಟ್ಯಾಂಡಿಂಗ್ ಈ ಮೂರನ್ನು ಕೂಡ ನಾವು ಸಾಮಾನ್ಯ ಜನರಿಗೆ ತಲುಪಿಸೋದ್ರ ಮುಖಾಂತರ ಒಂದು ಒಳ್ಳೆ ಸರ್ಕಾರ ಬಹುಮತದ ಸರ್ಕಾರ ಬರೋದಿದೆ ಡಬಲ್ ಇಂಜಿನ್ ಗೆ ಖುಷಿ ಆಗ್ಬಿಡ್ಬೇಡಿ ಏನ್ ಮಾಡ್ಬೇಕು ಟ್ರಿಪಲ್ ಇಂಜಿನ್ ಬೇಕು ಡಬಲ್ ಇಂಜಿನ್ ಬಂದ್ರು ಅರ್ಧ ಕೆಲಸ ಆಗುತ್ತೆ ಆದ್ರೆ ಟ್ರಿಪಲ್ ಇಂಜಿನ್ ಬಂದ್ರೆ ಪೂರ್ತಿ ಕೆಲಸ ಆಗುತ್ತೆ ಟ್ರಿಪಲ್ ಇಂಜಿನ್ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಮೋದಿ ಸರ್ಕಾರ ಬೆಂಗಳೂರಿನಲ್ಲಿ ಬಿಜೆಪಿ ಸರ್ಕಾರ ಕನಕಪುರದಲ್ಲಿ ಆರ್ಎಸ್ಎಸ್ ಶಾಸಕರು ಇದು ಟ್ರಿಪಲ್ ಇಂಜಿನ್ ಇದಾದಾಗ ರಕ್ತ ನೀಟಾಗಿ ಹರಿಯುತ್ತೆ ಇಲ್ಲದ್ರೆ ಮಧ್ಯದಲ್ಲಿ ಮತ್ತೆ ಟೆಂಟ್ ಹಾಕ್ಬೇಕಾಗುತ್ತೆ ಆ ಟೆಂಟ್ ಹಾಕುವಂತ ಪರಿಸ್ಥಿತಿ ಬರಬಾರ್ದು ಸುಲಲಿತವಾಗಿ ರಕ್ತ ಹರಿಯುವಾಗ ಆಗ್ಬೇಕು ಹಾಗೆ ಕನಕಪುರದಲ್ಲಿ ಟ್ರಿಪಲ್ ಇಂಜಿನ್ ಸರ್ಕಾರ ತರುವಂತ ಒಂದು ದೊಡ್ಡ ಸಾಧನೆಯನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಿ ವಿಜಯದ ಸಂಕಲ್ಪದ ಜೊತೆಗೆ ಬಂದಿದ್ದೀರಿ ಕೆಲಸ ಮಾಡ್ತೀವಿ ಅಂತಕ್ಕಂತ ಹುಮ್ಮಸ್ಸಲ್ಲಿ ಬಂದಿದ್ದೀರಿ ಆ ನಿಮ್ಮ ಹುಮ್ಮಸ್ಸಿಗೆ ನಿಮ್ಮ ಸಂಕಲ್ಪಕ್ಕೆ 100 ಬಾರಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನ